ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರು ಪವನ್ ನೆಜ್ಜಾರ್ ಅವರು ಶಿಡ್ಲಘಟ್ಟ ತಾಲೂಕಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯನ್ನು ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡದೆ ವಿಳಂಬ ನಿರ್ಲಕ್ಷ್ಯ ಮಾಡುತ್ತಿದ್ದಲ್ಲಿ ಮತ್ತು ಸರ್ಕಾರಿ ಯೋಜನೆಗಳ ಅನುಷ್ಠಾನದಲ್ಲಿ ಅಕ್ರಮಗಳನ್ನು ನಡೆಸಿ ಹಣ ದುರುಪಯೋಗ ಪಡಿಸಿದ್ದಲ್ಲಿ ಆ ಬಗ್ಗೆ ಸಾರ್ವಜನಿಕರು ನಿರ್ದಿಷ್ಟ ಮಾಹಿತಿಯೊಂದಿಗೆ ಸದರಿ ಸಭೆಗೆ ಹಾಜರಾಗಿ ಅವರ ದೂರು ಅರ್ಜಿ ಹಾಗೂ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಬಹುದೆಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರು ತಿಳಿಸಿದ್ದರು. ಲೋಕಾಯುಕ್ತರಿಗೆ ಒಟ್ಟು 15 ದೂರುಗಳನ್ನು ಸಲ್ಲಿಸಿದರು. ಅದರಲ್ಲಿ ನಗರದ ಶೌಚಾಲಯದ ಬಗ್ಗೆ ಮತ್ತು ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಸಿನ ಸೌಲಭ್ಯವನ್ನು ಕಲ್ಪಿಸುವುದರ ಬಗ್ಗೆ ಅಹವಾಲುಗಳು ಬಂದಿದ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಬಗೆಹರಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಲೀಂ, ಇಒ ಮುನಿರಾಜು, ಗ್ರೇಡ್ 2 ತಹಶೀಲ್ದಾರ್ ಶ್ರೀನಿವಾಸ್ ನಾಯ್ಡು, ಡಾಕ್ಟರ್ ವೆಂಕಟೇಶ್ ಮೂರ್ತಿ, ನಗರಸಭೆಯ ಶ್ರೀಕಾಂತ್, ಸರ್ಕಲ್ ಇನ್ಸ್ಪೆಕ್ಟರ್ ನಂದಕುಮಾರ್ ಮತ್ತು ಇತರರು ಹಾಜರಿದ್ದರು. ಲೋಕೇಶ್ ಶಿಡ್ಲಘಟ್ಟ, ಎನ್ಕೆಎಸ್ ಟಿವಿ 4. ಈಗ ಯಾವ ರೀತಿ ಕೆಲಸ ಮಾಡ್ತೀವಿ ಅಂದರೆ, ಈಗ ಸದ್ಯಕ್ಕೆ ಈಗ ಸಾರ್ವಜನಿಕರಲ್ಲಿ ತಮ್ಗೆ ಏನು ತೊಂದರೆ ಇದೆ ಅದನ್ನು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳ ರೆಪ್ರೆಸೆಂಟೇಟಿವ್ಸ್, ಎಲ್ಲ ಇಲಾಖೆಗಳ ರೆಪ್ರೆಸೆಂಟೇಟಿವ್ಸ್ ಈಗ ಬಂದಿದ್ದೀರಾ. ಬಂದಾಗ ತಕ್ಷಣ ಅದನ್ನು ಅರ್ಜಿಯಲ್ಲಿ ನಮ್ಮ ನಗರಸಭೆ ಯಾವುದೋ ಒಂದು ಸ್ಥಳ ಇದೆ, ಬಿ ಓ ಅವರ ಕಾಂಪೌಂಡಲ್ಲಿ ಒಂದು ಜಾಗ ಇದೆ, ಅದು ಕೊಡುವಂಥ ಡಿ ಡಿ ಪಿ ತನಕ ಕರೆಸ್ಪಾಂಡೆನ್ಸ್ ಮಾಡಿದ್ರೆ ಇಲ್ಲಿ ನಮಗೆ ಅವಶ್ಯಕತೆ ಇದೆ, ನಾವು ಕೊಡಕ್ಕೆ ಬರಲ್ಲ ಅಂತ ಲೆಟರ್ ಕೊಡಿಸ್ತು ಡಿ ಡಿ ಪಿ ಅವ್ರ ಜಾಗ ಕೊಡ್ತೇವೆ. ಬೇರೆ ಜಾಗ ನಗರಸಭೆ ಆ ರೋಡಲ್ಲಿ ಎಲ್ಲೂ ಇಲ್ಲ ಸರ್, ನಮ್ಮ ಡಿ ಎಂ ಡಿ ಕೊಡಿದ್ದಾರೆ ಆ ರಸ್ತೆಯಲ್ಲಿ ಎಲ್ಲೂ ಇಟ್ಕೊಂಡಿ ಬಿ ಓರ್ ಇಲ್ಲ ಹೊರಗಡೆ ಅವ್ರ ಕಟ್ಟಕ್ಕೆ 15 ಲಕ್ಷ ರೂಪಾಯಿ ಅಮೌಂಟ್ ರಿಸರ್ವ್ ಇದೆ ಇವತ್ತು ಈವೆಂಟ್ ಟುಡೇ ವಾಪಸ್ ಜಾಗ ಇಲ್ಲ ಸರ್. ಅವ್ರು ಒಂದೇ ಒಂದು ಜಾಗ ಐಡೆಂಟಿಫೈ ಆಗಿರೋದು ಬಿ ಓ ಆಫೀಸ್ ಕಾಂಪೌಂಡಲ್ಲಿ 4 ಜನಕ್ಕೆ ಸಹಾಯ ಆಗುತ್ತೆ ಸರ್. ಅವ್ರು ಜಾಗ ಕೊಟ್ಟರೆ ನಾವು ನಾಳೆಯಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ.